नमस्ते वीक्षकरे ಕನ್ನಡದ ಟಾಕಿಂಗ್ ಸ್ಟಾರ್ ಎಂದೇ ಖ್ಯಾತಿ ಪಡೆದಿರುವ ಸೃಜನ್ ಲೋಕೇಶ್ ಅವರು ಕನ್ನಡದ ಹಲವಾರು ಸಿನಿಮಾಗಳಲ್ಲಿ ಬಾಲ್ಯನಟನಾಗಿ ಹೊರಹೊಮ್ಮಿದವರು ನಂತರ ಸಿನಿಮಾಗಳಲ್ಲಿ ಅಷ್ಟೆಲ್ಲೂ ಕಾಣಿಸಿಕೊಳ್ಳದ ಇವರು ಟಿವಿ ಮಾಧ್ಯಮ ಮತ್ತು ರಿಯಾಲಿಟಿ ಶೋಗಳಲ್ಲಿ ಅದ್ಭುತವಾದ ನಿರೂಪಣೆಯಿಂದ ಮನೆ ಮಾತಾದರು ಇದೀಗ ಸೃಜನ್ ಲೋಕೇಶ್ ಅವರ ಮನೆಯಲ್ಲಿ ಸಾವಾಗಿದ್ದು ಸೃಜನ್ ಲೋಕೇಶ್ ಅಭಿಮಾನಿಗಳು ಸೇರಿದಂತೆ ಕನ್ನಡದ ಚಿತ್ರರಂಗದ ಗಣ್ಯಾತಿ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ ಹಾಗಾದರೆ ಸೃಜನ್ ಲೋಕೇಶ್ ಮನೆಯಲ್ಲಿ ಸಾವನ್ನಪ್ಪಿದ ವ್ಯಕ್ತಿ ಯಾರು ಸಾವಿಗೆ ಕಾರಣವಾದರೂ ಏನು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಅದಕ್ಕೂ ಮೊದಲು ನೀವು ಕೂಡ ಸೃಜನ್ ಲೋಕೇಶ್ ಅವರ ಅಭಿಮಾನಿಗಳಾಗಿದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹೌದು ವೀಕ್ಷಕರೇ ಕನ್ನಡದ ಹಾಸ್ಯ ಚಿತ್ರಗಳಾದ ಹ್ಯಾಪಿ ಜರ್ನಿ ಆನೆ ಪಟಾಕಿ ಸ್ನೇಹಿತರು ಎಲ್ಲಿದ್ದೆ ಇಲ್ಲಿ ತನಕ ಇನ್ನ ಹಲವಾರು ಚಿತ್ರಗಳಲ್ಲಿ ನಟಿಸಿ ಮನೆ ಮಾತಾದ ಸೃಜನ್ ಲೋಕೇಶ್ ಅವರು 2010 ರಲ್ಲಿ ಗ್ರೀಷ್ಮ ಅವರನ್ನ ಮದುವೆಯಾಗಿದ್ದರು ಇದೀಗ ಗ್ರೀಷ್ಮ ಅವರ ತಂದೆ ಸೃಜನ್ ಲೋಕೇಶ್ ಅವರ ಮಾವ ಅರ್ಜುನ್ ಅವರು ದೀಪಾವಳಿ ಹಬ್ಬದ ದಿನವೇ ಸಾವನ್ನಪ್ಪಿದ್ದಾರೆ ಈ ವಿಷಯವನ್ನ ಸೃಜನ್ ಲೋಕೇಶ್ ಅವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ಹಾಕುವ ಮೂಲಕ ಹಂಚಿಕೊಂಡು ಸಂತಾಪವನ್ನ ಸೂಚಿಸಿದ್ದಾರೆ ಈ ವಿಷಯವನ್ನ ತಿಳಿದ ಕೂಡಲೇ ಕನ್ನಡ ಚಿತ್ರರಂಗದ ಗಣ್ಯಾತಿ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ದೀಪಾವಳಿ ಹಬ್ಬದಂದೇ ಸಾವನ್ನಪ್ಪಿರುವುದು ಸೃಜನ್ ಲೋಕೇಶ್ ಅವರ ಮನೆಯಲ್ಲಿ ದುಃಖ ಮನೆ ಮಾಡಿದೆ ಕಮೆಂಟ್ ಬಾಕ್ಸ್ ನಲ್ಲಿ ಆರ್ಐಪಿ ಎಂದು ಕಾಮೆಂಟ್ ಮಾಡುವ ಮೂಲಕ ಸಂತಾಪವನ್ನ ಸೂಚಿಸಿ ಧನ್ಯವಾದಗಳು